ಸಂಕಷ್ಟ ಪರಿಹಾರ ಸೂತ್ರವೇ ಇಲ್ಲ ಅಲ್ಲಿ. ಸುಪ್ರೀಂ ಕೋರ್ಟು ಹೇಳಿಲ್ಲ, ಟ್ರಿಬ್ಯುನಲ್ಲು ಹೇಳಿಲ್ಲ. ಸಂಕಷ್ಟ ಕಾಲದ ಪರಿಹಾರ ಅಂತಕ್ಕಂಥದ್ದು ಇಲ್ಲಿವರೆಗೆ ಸೂತ್ರ ಇಲ್ಲ ಅಲ್ಲಿ. ಇದು ಸಮಸ್ಯೆ. ಏನು ರಾಜಕೀಯ ದುರುದ್ದೇಶ ಇದೆಯಾ ಸರ್ ಇದರಿಂದ? ಕೊಡೋಕ್ಕಾಗಲ್ಲ. ಯಾರು ಪರಿಹಾರ ಇದೇ ಹಾಕ್ಬೇಡಿ ಅಂತ ನಮ್ಮವ್ರಿಗೆ ಹೇಳ್ತಾ ಇಲ್ವಾ? ಬೆಳೆ ಹಾಕ್ಬೇಡಿ ಅಂತ ನಮ್ಮವ್ರಿಗೆ ಹೇಳ್ತಾ ಇಲ್ವಾ ಸರ್ಕಾರ? ಈಗ ನಾನು ಅದಕ್ಕೆ ನಾನು ಹೇಳೋ ಸರ್ಕಾರಕ್ಕೆ, ಈ ಬಾರಿ ನಮ್ಮ ರೈತರಿಗೆ ಬೆಳೆನೇ ಹಾಕ್ಬೇಡಿ ಅಂತ ಈಗೇನು ಹೇಳ್ತಾ ಇದ್ದೀರಿ? ಅಲ್ಲಲ್ಲ, ನಾನು ಅದಕ್ಕೆ ಸರ್ಕಾರಕ್ಕೆ ಹೇಳೋದು, ಈಗೇನು ಗ್ಯಾರಂಟಿ ಕೊಡ್ತಾ ಇದ್ದೀರಲ್ಲಪ್ಪ, ಈಗ 5 ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, 6ನೇ ಗ್ಯಾರಂಟಿ ರೈತರಿಗೆ ನೀವು ಬೆಳೆ ಬೆಳೆ ಬೇಡ್ರಪ್ಪ, ನಿಮಗೂ ನಾವು ವರ್ಷಕ್ಕೆ ಇಷ್ಟು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿಬಿಡಿ. ಸಾಲ ಸಾಲ ಮಾಡಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರು ತಪ್ಪದಲ್ವಾ? ಅಂದ್ರೆ ನೀರು ಬಿಟ್ಟಿರೋದ್ರಿಂದ ಏನೋ ಬೇರೆ ಉದ್ದೇಶ ಇದೆ ಸರ್? ನೋಡಿ, ರಾಜಕೀಯವಾಗಿ ಮಾತನಾಡ್ತಾರೆ, ಅವ್ರನ್ನ ಓಲೈಸ್ಕೊಳಕ್ಕೆ ಬಿಟ್ಕೊಂಡ್ರು ಅಂತೇಳಿ. ಆದ ಹಲವಾರು ಸಂದರ್ಭದಲ್ಲಿ ನೀರು ಬಿಟ್ಟಿದ್ದೀವಿ, ಹಲವಾರು ಮುಖ್ಯಮಂತ್ರಿಗಳಿದ್ದಾಗಲೂ ನೀರು ಬಿಟ್ಟಿದ್ದೀವಿ. ಆದರೆ ಇಂಥ ಪರಿಸ್ಥಿತಿಗಳಿದ್ದಾಗ ಯೋಚನೆ ಮಾಡಿ ತೀರ್ಮಾನ ಮಾಡಬೇಕು. ಇವೆಲ್ಲ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ, ನೀರಾವರಿ ತಜ್ಞರ ಜೊತೆ ಚರ್ಚೆ ಮಾಡಿ, ನಮ್ಮ ರೈತರ ಸಂಘಟನೆಗಳಿದ್ದಾವೆ ಅವ್ರನ್ನೂ ಕೂರಿಸಿ ಚರ್ಚೆ ಮಾಡಿ ಇಂಥ ಸಂಕಷ್ಟ ಎದುರಿಸ್ತಾ ಇದ್ದೇವೆ ಅಂತ ಹೇಳಿ ಅವ್ರದ್ದೆಲ್ಲರ ಸಲಹೆ ಪಡೆದು ನಂತರ ಒಂದೊಂದು ಹೆಜ್ಜೆ ಇಡಬೇಕು ಇದರಲ್ಲಿ. ಇದು ಸೂಕ್ಷ್ಮವಾದಂಥ ವಿಚಾರ ಇದೆ. ನೆನ್ನೆ ಮೊನ್ನೆ ಇದು ಉದ್ಭವ ಆಗಿರೋ ವಿಷಯ, ನೂರಾರು ವರ್ಷದಿಂದ ನಡೀತಿದೆ, ಸ್ವಾತಂತ್ರ್ಯ ಪೂರ್ವದಿಂದ ನಡೀತಾ ಇದೆ. ಲೋಕಸಭೆಗೆ ಆಗ ಮಾಡೋಣ ಬನ್ನಿ, ಇನ್ನೂ ಟೈಮ್ ಇದೆಯಲ್ಲ. ಮಾಡೋಣ, ಟೈಮಿಗೆ ಕೂತು ಚರ್ಚೆ ಮಾಡಿ, ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡಿ, ಇಲ್ಲಿಯ ಒಂದು ಜನತೆಯ ಒಂದು ಭಾವನೆಗಳೇನಿರ್ತದೆ ಅದಕ್ಕೆ ನಾವು ಅವ್ರ ವಿಶ್ವಾಸ ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ತಾರೆ. ನಿಖಿಲ್ ಅವರು ನಾನೀಗ ಆಗಲೇ ಅವರಿಗೆ ಸಲಹೆ ಕೊಟ್ಟಿದ್ದೆ, ರಾಜಕೀಯದ ಸವಾಸಕ್ಕೆ ಹೋಗದೆ ನಿನಗೆ ಭಗವಂತ ಕೊಟ್ಟಂಥ ಕಲೆ ಇದೆಯಲ್ಲ, ಆ ಕಲೆಯನ್ನು ಕಲಾವಿದನಾಗಿ ನಿನ್ನ ಜೀವನ ವೃತ್ತಿ ಮಾಡ್ಕೊಳ್ಳಲಿಕ್ಕೆ ನಿನಗೇನು ಸಮಸ್ಯೆ ಇಲ್ಲ. ದಯವಿಟ್ಟು ಈ ರಾಜಕೀಯದ ಸವಾಸ ಜನಗಳು ಬಿಟ್ಟು ಕಲಾವಿದನಾಗಿ ನಿನ್ನ ಜೀವನ ನಿರೂಪಿಸ್ಕೊಳಪ್ಪ ಅಂತ ಹೇಳಿದ್ದೀನಿ. ನಿಖಿಲ್ ಚುನಾವಣೆ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗಾಗಲೇ 3 ಚಿತ್ರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹಲವಾರು ಸಂಸ್ಥೆಗಳು ಬಂದಿದ್ದಾರೆ. ಅವನ ಆ ಕಡೆ ಅವನ ಗಮನ ಇದೆ. ಏಕೆಂದರೆ ಈಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು 2 ಬಾರಿ ಈಗಾಗಲೇ ಸೋತಿದ್ದಾನೆ. ನಾನು ಮಂಡ್ಯದ ಲೋಕಸಭೆಗೆ ನಿಲ್ಲಿಸ್ದಾಗಲೂ ನಿಲ್ಲಬೇಡಪ್ಪ ಅಂತ ಹೇಳಿದ್ದೆ. ಅವನು ನಿಲ್ಲಿಕ್ಕೆ ತಯಾರಾಗಿರಲಿಲ್ಲ. ಆದರೆ ಕಾರ್ಯಕರ್ತರುಗಳ ಒತ್ತಡ, ಶಾಸಕರುಗಳ ಒತ್ತಡಕ್ಕೆ ಚುನಾವಣೆಗೆ ತಲೆ ಕೊಟ್ಟ. ಸೋಲು ಗೆಲುವು ಇದ್ದೇ ಇರ್ತದೆ, ಅದಕ್ಕೆ ನಾನು ಚಿಂತೆ ಮಾಡಲ್ಲ. ಈ ದೇವೇಗೌಡರು ಸೋತಿಲ್ವಾ, ನಾನೇ ಸೋತಿಲ್ವಾ? ಸೋಲು ಗೆಲುವು ಇರುತ್ತೆ, ಆದರೆ ಜನಾಭಿಪ್ರಾಯ ಏನಿದೆ ಅದಕ್ಕೆ ತಲೆ ಬಾಗಬೇಕಾದಂಥದ್ದು ನಮ್ಮ ಕರ್ತವ್ಯ. ನಾನು ಯಾವುದೇ ರೀತಿಯ ಒತ್ತಡಗಳ ಮೇಲೆ ಚುನಾವಣೆ ಮಾಡೋನಲ್ಲ, ಜನಾಭಿಪ್ರಾಯಗಳ ಬಗ್ಗೆನೂ ಸೆನ್ಸ್ ಮಾಡ್ತೀನಿ, ಅದರ ಮೇಲೆ ಕೆಲವು ತೀರ್ಮಾನ ಮಾಡ್ತೀನಿ. ಸದ್ಯಕ್ಕೆ ಬೇಡಪ್ಪ, ಮುಂದೆ ನೋಡೋಣ ಅಂತ ಅವ್ನ ಹಣೆಯಲ್ಲಿ ಬರ್ತೀನಿ, ನಾನು ತಪ್ಪಿಸೋಕ್ಕಾಗಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಿನ್ನ ಜೀವನ ರೂಪಿಸ್ಕೊಳ್ಳಿಕ್ಕೆ ಮೊದಲು ನೀನು ಭದ್ರವಾಗಪ್ಪ ಅಂತ ಹೇಳಿದೆ. ಭಗವಂತ ಅವನಿಗೆ ಒಂದು ಕಲೆ ಅನ್ನೋದು ಕೊಟ್ಟಿದ್ದಾನೆ, ಕಲೆ ಜನ ಅಕ್ಸೆಪ್ಟ್ ಮಾಡಿದ್ದಾನೆ, ಅದರಲ್ಲಿ ಮುಂದುವರಿಯಪ್ಪ ಅಂತ ಹೇಳಿ. ಇಲ್ಲ, ಯಾವುದೇ ಕಾರಣಕ್ಕೂ ಮುಂದಿನ 5 ವರ್ಷ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಯಾವುದೇ ರೀತಿಯಲ್ಲೂ ಚುನಾವಣೆಗೆ ತರತಕ್ಕಂಥ ಪ್ರಶ್ನೆ ಇಲ್ಲ. ಅದೇ ಜನವೇ ಮುಂದೆ ಏನು ಮಾಡ್ತಾರೆ ಅನ್ನೋದು ನೋಡೋಣ. ಇರಿ, ಯಾವ ಕುತಂತ್ರಗಳಿಗೆ ಬಲಿಯಾಗವ್ರೆ, ಇವತ್ತು ರಿಪೆಂಟ್ ಮಾಡ್ತಾವ್ರೆ, ಅದೇ ರಾಮನಗರದಲ್ಲಿ ನಡೀತಾ ಇದೆ, ನೋಡ್ತಾ ಇದೆ. ಈಗ ನೆನ್ನೆನೂ ಯಾವುದೋ ನಮ್ಮ ಪಕ್ಷದ ಮುಖಂಡರು ಆರೋಗ್ಯ ತೊಂದರೆ ಇತ್ತು, ಹೋಗಿದ್ದೆ, ಈಗಲೂ ಅಲ್ಲೇ ಬಂದಿದ್ದೀನಿ, ಗೃಹ ಪ್ರವೇಶಗಳು ಮುಗಿಸ್ಕೊಂಡು. ಈಗ ಜನಗಳ ಪರಿತಾಪ ಏನಿದೆ ಎಲ್ಲ ನೋಡ್ತಾ ಇದ್ದೀನಿ, ರಾಮನಗರ ಹೆಂಗೆ ಉದ್ಧಾರ ಮಾಡ್ತಾವ್ರೆ ಅಂತಲೂ ನೋಡ್ತಾ ಇದ್ದೀನಿ. ಟೈಮ್ ಬರುತ್ತೆ, ಕಾರಣ ಅಂತ ಸೋಲು ಗೆಲುವು ಇದ್ದೇ ಇರ್ತವೆ, ಇವೇನು ಶಾಶ್ವತ ಅಲ್ಲ ಯಾರಿಗೂ. 28 ಕ್ಷೇತ್ರದಲ್ಲೂ ಅಭ್ಯರ್ಥಿ ಹಾಕಬೇಕು ಅನ್ನೋದು ಒಂದು ವರ್ಗದಲ್ಲಿ ಅಭಿಪ್ರಾಯ ಇದೆ. ಈಗ ನಾನು ಅಲೈನ್ಸ್ ಮಾಡ್ಕೊಂಡು ಹೋದರೆ, ಅಲೈನ್ಸ್ ಮಾಡ್ಕೊಂಡಂಥ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಕಳೆದ ಬಾರಿ ಅಲೈನ್ಸ್ ಮಾಡ್ಕೊಂಡು ಏನಾಯಿತು ಕಾಂಗ್ರೆಸ್ ಜೊತೆಯಲ್ಲಿ? ಅದೇನು ಅನುಕೂಲ ಆಯಿತಾ? ಕುತ್ತಿಗೆ ಕುಯ್ಯ ಕೆಲಸವೇ ಆಯಿತು. ಅದರಿಂದ ಮುಂದೆ ನೋಡೋಣ ಯಾವ ರೀತಿ ಮಾಡಬೇಕಿದ್ರೆ ನನ್ನ ಕಾರ್ಯಕರ್ತರುಗಳು ಬಲಿಪಶು ಆಗಬಾರದು. ಅಲೈನ್ಸೇ ಆಗದೆ ಹೋಗಿದ್ರೆ ಮಂಡ್ಯದಲ್ಲಿ ಸೋಲ್ತಾ ಇದ್ವಾ? ಕಾಂಗ್ರೆಸ್ಸು ಅಭ್ಯರ್ಥಿ ಆಗಿ ನನ್ನ ಪಕ್ಷದ ಅಭ್ಯರ್ಥಿನೂ ಇದ್ದು, ಬಿ ಜೆ ಪಿದು ಅಭ್ಯರ್ಥಿ ಸಪ್ರೇಟ್ ಇದ್ದಿದ್ರೆ
ಮಂಡ್ಯದಲ್ಲಿ ನಾವು ಸೋಲೋ ಪ್ರಶ್ನೆನೇ ಇರಲಿಲ್ಲ ಕಳೆದ ಚುನಾವಣೆಯಲ್ಲಿ. ಅದರಿಂದ ಸ್ವತಂತ್ರವಾಗಿ 28 ಕ್ಷೇತ್ರದಲ್ಲಿ ಗೆಲ್ತೀನಿ ಅಂತ ಹೇಳೋ ನಾನು. ಇವತ್ತು ಸಹ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದು 4-5 ಸ್ಥಾನದಲ್ಲಿ ಗೆಲ್ತಕ್ಕಂಥ ಅವಕಾಶಗಳು ಈಗಲೂ ಇದೆ. ಮೊನ್ನೆ ಅಸೆಂಬ್ಲಿ ಚುನಾವಣೆ ಫಲಿತಾಂಶ ತಗೊಂಡ್ರು. ಅದರಿಂದ 28 ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ತೀರ್ಮಾನ ಮಾಡೋಣ. ಕಾವೇರಿ ವಿಚಾರದಲ್ಲಿ ದೇವೇಗೌಡರು ಹಿಂದೆ ಹೋರಾಟ ಮಾಡಿದ್ರು. ನೋಡಿ, ನಾನು ಮುಖ್ಯಮಂತ್ರಿ ಇದ್ದಾಗಲೇ ಟ್ರಿಬ್ಯುನಲ್ ವರದಿ ಕೊಟ್ಟಿದ್ದು, ಅಂತಿಮ ವರದಿ ಬಂದಂಥದ್ದು. ದೇವೇಗೌಡರ ಸಲಹೆ ಮೇರೆಗೆ ನಾನೇನು ಆವತ್ತಿನ ಸರ್ಕಾರದಲ್ಲಿ ರಿವ್ಯೂ ಪಿಟಿಷನ್ ಹಾಕಿದ್ವು ಸುಪ್ರೀಂ ಕೋರ್ಟ್ನಲ್ಲಿ. ದೇವೇಗೌಡರ ಒಂದು ಸಲಹೆ ಅವರ ಮಾರ್ಗದರ್ಶನದಲ್ಲಿ ಕೋರ್ಟ್ ಮುಂದೆ ಹೋಗಿದ್ದರಿಂದ ಅವರೊಂದು ಹೋರಾಟದ ಫಲ ಇನ್ನೂ 14.5 TMC ನೀರು ಹೆಚ್ಚುವರಿಯಾಗಿ ಕರ್ನಾಟಕಕ್ಕೆ ದೊರಕ್ತು. ಅದಕ್ಕೆ ಸಂಪೂರ್ಣವಾದಂಥ ಚಿಂತನೆ, ಸಂಪೂರ್ಣವಾದಂಥ ಒಂದು ಮಾರ್ಗದರ್ಶನ ಕೊಟ್ಟಂಥವ್ರು ದೇವೇಗೌಡರು. ಇವತ್ತು 14.5 TMC ಹೆಚ್ಚುವರಿಯಾಗಿ ಸಿಕ್ಕಿ ನಮಗೆ. ಇದ್ದಿದ್ದರಲ್ಲಿ ಸ್ವಲ್ಪ ನಾವು ಇದು ಏನಾದರೂ ಒಂದು ಅನುಕೂಲ ಆಗಿದ್ದರೆ ಅದು ದೇವೇಗೌಡರ ಒಂದು ಹೋರಾಟದ ಪ್ರತಿಫಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.